राहुल जी और भारत भावैक्यत रैलिया यशस्सू सहिसदे प्रारंभदे रैलिया बगे अपप्रचार माडलिक्के बीजेपी और अडवर्टाइजमेंट मुखांतर तन्न प्रयत्न पट्टरु अदिवर एष्टु पेपर अडवर्टाइजमेंट इदक्के विरुद्धवागि कोट्र जन अदक्किंत जास्ति जास्ति बर्ता तोडगिदरु नंजनगूड मैसूर मंड्य ई कडेल्ल त्रिबल्दि जन बरलिक्के प्रारंभ आयितु ಇದರಿಂದ ಕೆಂಗೆಟ್ಟಂತ ಬಿಜೆಪಿ ಪಕ್ಷ ನಿನ್ನೆ ಮೊನ್ನೆ ನಾವು ನೋಡಿದ್ದೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಪೇಡ್ ನ್ಯೂಸ್ ಫ್ರಂಟ್ ಪೇಜ್ ಅಲ್ಲಿ ಬಾಂಬೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಾಗ ರಾಹುಲ್ ಜಿ ಅವರು ಎಲ್ಲಿದ್ದರು ಅಂತ ಹೇಳಿ ಅದು ಈಗ ನೆನಪಾಗೋದ ಪಾದಯಾತ್ರೆ ಆಗುವಾಗ ಅದರ ಜೊತೆಯಲ್ಲಿ ಇನ್ನೊಂದು ನ್ಯೂಸ್ ಅದಕ್ಕೆ ವಿರುದ್ಧವಾಗಿ ಒಂದು ಒಂದೇ ನಾಲ್ಕು ಪೇಪರ್ನಲ್ಲಿ ಒಂದೇ ನ್ಯೂಸ್ ಟೈಪ್ ಎಲ್ಲ ಕೂಡ ಯಾವುದು ಸತ್ಯ ಇರುವಂತದ್ದಲ್ಲ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಿ ಯಾಕೆ ಜನದರ ಬಗ್ಗೆ ಯಾವುದು ಕೊಡಿತು ನೋಡ್ತಾ ಇಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹೋದಂತ ಸಂದರ್ಭದಲ್ಲಿ ಯಾವುದೆಲ್ಲ ಅಪಪ್ರಚಾರ ಮೂಲಕ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವವನ್ನು ಇವತ್ತು ಮಸಿಬಲಿಕ್ಕೆ ಪ್ರಯತ್ನಪಟ್ರ ಈ ರ್ಯಾಲಿ ಪೂರ್ತಿಗೊಳ್ಳುವ ಸಂದರ್ಭದಲ್ಲಿ ಆ ಪರದನ್ನು ಕಿತ್ತು ಬಿಸಾಡಿ ಈ ದೇಶದ ಹೊಸ ನಾಯಕತ್ವ ರಾಹುಲ್ ಜಿ ಆಗ್ತಾರೆಂಬ ಸ್ಪಷ್ಟವಾದ ಸಂದೇಶ ಈ ರ್ಯಾಲಿ ಕೊಡುತ್ತದೆ ಆ ಪರದನ್ನು ಕಿತ್ತು ಬಿಸಾಡ್ತ ಏನು ಇವರು ಅಪಪ್ರಚಾರ ಮಾಡಿದ್ರಲ್ಲ ದಟ್ ಸ್ಕ್ರೀನ್ ವಿಲ್ ಬಿ ಥ್ರೋನ್ ಔಟ್ ನ್ಯೂ ಎಮರ್ಜಿಂಗ್ ಲೀಡರ್ ಆಫ್ ಇನ್ ಫ್ಯೂಚರ್ ಇಂಡಿಯಾ ಅಂತ ರಾಹುಲ್ ಜಿ ಅವರು ಹೊರಹೊಮ್ಮುತ್ತಾರೆ ಇದು ಮುಗಿಯುವ ಸಂದರ್ಭದಲ್ಲಿ ಆದರೆ ನಾವು ರಾಜ್ಯದ ಜನಸಾಮಾನ್ಯರಿಗೆ ಪಕ್ಷದ ಕಾರ್ಯಕರ್ತರಿಗೆ ನಮಗೂ ಕೂಡ ನಿಮ್ಮ ಹತ್ರ ಕೇಳಲಿಕ್ಕಿದೆ ನಮಗೂ ಕೂಡ ನಿಮ್ಮ ಹತ್ರ ಕೇಳಲಿಕ್ಕಿದೆ ಬಿಜೆಪಿ ಅವರ ಹತ್ರ ಈವನ್ ವಿ ಹ್ಯಾವ್ ಟು ಆಸ್ಕ್ ಬಿಜೆಪಿ ಪುಲ್ವಾಮಾದಲ್ಲಿ ನಮ್ಮ ದೇಶದ 80 ಕ್ಕಿಂತ ಜಾಸ್ತಿ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕರಿಂದ ಆ ಬಾಂಬ್ ಬ್ಲಾಸ್ಟ್ನಲ್ಲಿ ಹತ್ಯೆಗೊಳಪಟ್ಟ ಸಂದರ್ಭದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಯಾರ್ಯಾರು ಎಲ್ಲಿದ್ದರು ಅಂತ ಒಂದು ಬಹಿರಂಗಪಡಿಸಬೇಕು ನಾವು ಕೂಡ ಇವತ್ತು ನಿಮ್ಮ ಹತ್ರ ಕೇಳ್ತಾ ಇದ್ದೆ ಜನರ ಪರವಾಗಿ ಪಾಕಿಸ್ತಾನ ಗಡಿಯಿಂದ 200 ಕಿಲೋಮೀಟರ್ 250 ಕಿಲೋ ಆರ್ಡಿಎಕ್ಸ್ ಬಾಂಬ್ ಜಿಪಿನಲ್ಲಿ ಎಲ್ಲ ಸೆಕ್ಯೂರಿಟಿಯನ್ನು ಮೀರಿ ಅದು ಕೂಡ ಗಡಿ ಪ್ರದೇಶದಿಂದ ಆರ್ಮಿಯವರ ಎಲ್ಲ ಸೆಕ್ಯೂರಿಟಿಯನ್ನು ಮೀರಿ ಪೊಲೀಸ್ನ ಎಲ್ಲ ಚೆಕ್ ಪೋಸ್ಟ್ ಮೀರಿ ಆ ಬಸ್ ಬರೋ ಟೈಮ್ನಲ್ಲಿ ಬಂದು ಮುಟ್ಟಿದಲ್ಲ ಅದು ಹೇಗೆ ಏನು ತನಿಖೆ ಮಾಡಲಿಲ್ಲ ಪಾಕಿಸ್ತಾನದ ಗಡುವಿನಿಂದ ಅಲ್ಲಿ ಒಳಗೆ ಬಂದು 200 ಕಿಲೋಮೀಟರ್ಸ್ ಹೆಚ್ಚು ಕಿಲೋಮೀಟರ್ ಆ ಬೊಲರ ಜೀಪಿನಲ್ಲಿ ಆರ್ಡಿಎಕ್ಸ್ ಅನ್ನು ಬಾಂಬ್ ಇಟ್ಕೊಂಡು ಎಲ್ಲ ಸೆಕ್ಯೂರಿಟಿ ಮೀರಿ ಬಂದು ಆ ಪ್ರದೇಶದಲ್ಲಿ ಬಂದು ಈ ಸೈನಿಕರು ಮುಟ್ಟುವಾಗ ಕರೆಕ್ಟ್ ಟೈಮಲ್ಲಿ ಬಂದು ಮುಟ್ಟಿದ್ರಲ್ಲ ಅದು ಹೇಗೆ ಆಗ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಇಂಟೆಲಿಜೆನ್ಸ್ ಕೇಂದ್ರದ ಕೈಯಲ್ಲಿತ್ತಲ್ಲ ಆವಾಗ ನೀವೇನು ಮಾಡ್ತಿದ್ರಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ಸ್ ಯಾರಿದಕ್ಕೆ ಜವಾಬ್ದಾರರು 4 ವರ್ಷ ಆಯಿತು ಯಾಕೆ ಇನ್ನೂ ಕೂಡ ವರದಿ ಕೊಡಲಿಲ್ಲ ಯಾರಿಗೆ ಬಂತು ಹೇಗೆ ಆಯಿತು ಯಾವ ಚೆಕ್ ಪೋಸ್ಟ್ ಕ್ರಾಸ್ ಆಯಿತು ಆ ಚೆಕ್ ಪೋಸ್ಟಲ್ಲಿ ಇವರು ಯಾಕೆ ಚೆಕ್ ಆಗಲಿಲ್ಲ ಅಥವಾ ಚೆಕ್ ಪೋಸ್ಟ್ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ದೀರ ಯಾವ ಅಧಿಕಾರಿಗಳ ಮೇಲೆ ನೀವು ಕ್ರಮ ಕೈಗೊಂಡಿದ್ದೀರಿ ಯಾವಾಗಲೂ ಕೂಡ ಹೆಲಿಕಾಪ್ಟರ್ನಲ್ಲಿ ಕಳಿಸುವವರನ್ನು ಅವತ್ತು ಬಸ್ಸಲ್ಲಿ ಹೋಗುವಾಗ ಅಗತ್ಯತೆ ಏನಿತ್ತು ಯಾಕೆ ಇನ್ನೂ ಕೂಡ ತನಿಖಾ ವರದಿ ದೇಶ ಜನರಿಗೆ ಸಿಕ್ಕಲಿಲ್ಲ ಚುನಾವಣೆ ಆಗಿ 4 ವರ್ಷ ಆಯ್ತಲ್ಲ ಅದನ್ನು ಇವತ್ತು ಬಹಿರಂಗ ಪಡಿಸಲಿಲ್ಲ ಪೇಪರಲ್ಲಿ ಹಾಕಲಿಲ್ಲ ಹೇಗೆ ಬಂತು ಯಾರು ಅದ್ರಲ್ಲಿ ಡ್ರೈವ್ ಮಾಡಿದ್ರು ಯಾವ ಜೀಪ್ ಅದು ಭಾರತದ ಜೀಪ ಪಾಕಿಸ್ತಾನದ ಜೀಪ ಆ ಜೀಪಲ್ಲಿ ಎಷ್ಟಿತ್ತು ಬಾಂಬ್ ಆ ಜೀಪಲ್ಲಿ ಯಾರೆಲ್ಲ ಇದ್ದರು ಅವ್ರು ಎಷ್ಟು ಚೆಕ್ ಪೋಸ್ಟು ಕ್ರಾಸ್ ಆಗ್ತಾ ಬಂದರು ಅದು ಇಲ್ಲಿಗೆ ಮುಟ್ಟಿದ್ದು ಹೇಗೆ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ ನಮ್ಮ 80 ಸೈನಿಕರು ಇವತ್ತು ಹತ್ಯೆಗೊಳಪಟ್ಟಿದ್ದಾರೆ ಕೇಂದ್ರ ಸರ್ಕಾರ ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಚದ ಅಲ್ಲಿಗೆ ಬಿಟ್ಟು ಬಿಟ್ಟಿದೆ ಅಲ್ಲ ಇದು ದೇಶಪ್ರೇಮವಾ
ಇದು ಈ ದೇಶದ ಅಂತ ಕೇಳ್ತಾ ಇದ್ದಾರೆ. ಇದು ಈಗ ಚರ್ಚೆ ಆಗಬೇಕು.